ಸದಸ್ಯರಾಗಿರ್ಬೋದು ಅಥವಾ ಅಲ್ಲಿನ ನಾಗರಿಕರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಇವರು ನೇರವಾಗಿ ಹೋಗಿ ಪ್ರಶ್ನೆ ಕೇಳುವವರೆಗೂ ಇವು ನಡೀತಾನೆ ಇರುತ್ತೆ. ಆದ್ರೆ ಇಲ್ಲೊಂದ್ ಕಡೆ ಹೀಗೆ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಸದಸ್ಯರು ಆರೋಪ ಮಾಡಿದ್ದಾರೆ, ಜೊತೆಗೆ ಅವ್ರನ್ನ ಕೇಳುವಂತಹ ಪ್ರಯತ್ನ ಕೂಡ ಮಾಡಿರುವಂಥದ್ದು, ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತ ಸದಸ್ಯರಿಂದ ಪಿಡಿಒನ ತರಾಟೆಗೆ ತೆಗೆದುಕೊಳ್ಳಲಾಗಿರುವಂತದ್ದು. ಪಿಡಿಒ ಭ್ರಷ್ಟಾಚಾರಕ್ಕೆ, ಇವರಿಬ್ಬರು ಭ್ರಷ್ಟಾಚಾರಕ್ಕೆ ಬೇಸತ್ತು ಅಲ್ಲಿನ ಸದಸ್ಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆನಂದ್ ಪತ್ತರ್, ಪಿಡಿಒ ಭೀಮಾಶಂಕರ್ ಇವರಿಬ್ಬರನ್ನ ಸದಸ್ಯರು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಖಾನಾಪುರ ತಾಲೂಕಿನ ಕಡತನ ಬಾಗೇವಾಡಿ ಇವೊಂದು ಏನಿದೆ, ಇಲ್ಲಿನ ಗ್ರಾಮ ಪಂಚಾಯತಿ ಏನಿದೆ, ಈ ಒಂದು ಗ್ರಾಮ ಪಂಚಾಯತಿಯ ಇವರು ಪಿಡಿಒ ಮತ್ತೆ ಅಧ್ಯಕ್ಷರು ಇವರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಡತನ ಬಾಗೇವಾಡಿ ತರಾಟೆಗೆ ತೆಗೆದುಕೊಂಡು ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಏನಿದ್ದಾರೆ, ಸೊ ಇವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕೆ ಅಂತಂದ್ರೆ, ನಕಲಿ ಬಿಲ್ ಸೃಷ್ಟಿ ಮಾಡಿ ಸುಮಾರು 75,000 ಭ್ರಷ್ಟಾಚಾರ ಮಾಡಿದ್ದಾರೆ ಇವರು. ಇಲ್ಲೊಬ್ರು ಸೇರಿಕೊಂಡು ಭ್ರಷ್ಟಾಚಾರ ಮಾಡುವಂಥದ್ದು. ಅಭಿವೃದ್ಧಿ ಕೆಲಸಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರಿಗೆ ವಿಷಯನೇ ಗೊತ್ತಿಲ್ಲ, ಅವ್ರನ್ನ ಅಲ್ಲಿಗೆ ಇನ್ವಾಲ್ವ್ ಕೂಡ ಮಾಡ್ಕೊಂಡಿಲ್ಲ. ಸೊ ಇವರೇ ಅಂದ್ರೆ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗಿ ಅಲ್ಲಿ ಒಂದು ಭ್ರಷ್ಟಾಚಾರನ ಮಾಡುವಂಥದ್ದು. ನೇರವಾಗಿ ಕಾಂಟ್ರಾಕ್ಟರ್ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡು ಕಾಮಗಾರಿಗಳೇನಿದೆ ಇವನ್ನ ಮಾಡ್ತಾ ಇರ್ತಾರೆ. ಒಪ್ಪಂದ ಮಾಡಿಕೊಂಡು ಕಾಮಗಾರಿ ಮಾಡ್ತಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ನ್ಯಾಯ ಏನಾದ್ರೂ ಕೇಳಕ್ ಹೋದ್ರೆ ಕಮಿಷನ್ ಆರೋಪ, ಕಮಿಷನ್ ಕೇಳಕ್ ಬರ್ತಾರೆ ಇವರು ಅಂತ ಹೇಳಿ ಆರೋಪ ಹೊರಿಸ್ತೀವಿ ಅಂತ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಆರೋಪಿಸುವುದಾಗಿ ಕೂಡ ಹೇಳಿಕೆ, ಅಂದ್ರೆ ಕಮಿಷನ್ ಕೇಳ್ತಾ ಇರೋರು ಮೇಲೆ ಆರೋಪ ಬರೆಸ್ತೀನಿ, ಆರೋಪ ಹೊರಿಸ್ತೀನಿ ಅಂತ ಹೇಳಿ ಸದಸ್ಯರುಗಳ ಮೇಲೆ ಹೇಳಿದ್ದಾರೆ. ಕ್ರಮ ಕೈಗೊಳ್ಳದ ಹೊರತು ಸ್ಥಳದಿಂದ ನಾವ್ ಯಾರು ಕೂಡ ಹೋಗಲ್ಲ. ಅದೇನ್ ಮಾಡ್ತಾರೋ ಮಾಡಿ, ನಮಗ್ ನ್ಯಾಯ ಅಷ್ಟೇ. ಹಿರಿಯ ಅಧಿಕಾರಿ ಬಂದು ನಮ್ಮ ಸಮಸ್ಯೆನ ಕೇಳಬೇಕು. ನಿಮ್ಮೆಲ್ಲರ ಏನೊಂದು ಭ್ರಷ್ಟಾಚಾರ ಏನಿದೆ, ಸರ್ವಾಧಿಕಾರಿ ಧೋರಣೆ ಏನಿದೆ, ಇವೆಲ್ಲವೂ ಕೂಡ ಮೇಲಧಿಕಾರಿಗಳಿಗೆ ಗೊತ್ತಾಗ್ಬೇಕು. ನೀವು ಏನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಾವು ಲೆಕ್ಕಕ್ಕೆ ಇಲ್ವಾ? ಸದಸ್ಯರು ಅಂತ ನಾವು ಎಲ್ಲರೂ ಕೂಡ ಅಲ್ಲಿದ್ದೀವಿ, ನಾವು ಲೆಕ್ಕಕ್ಕಿಲ್ವಾ? ನೀವೇ ನಿಮ್ಗೆ ಹೇಗೆ ಬೇಕೋ, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಬರಲಿ, ಯಾವುದೇ ಒಂದು ಟೆಂಡರ್ ಆಗಲಿ, ಅದನ್ನ ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ನೀವು ಟೆಂಡರ್ ಮಾಡಿಕೊಂಡು ಅಲ್ಲಿನ ಕಾಂಟ್ರಾಕ್ಟರ್ ಜೊತೆ ನೀವು ಕೈ ಜೋಡಿಸ್ಕೊಂಡು ನಿಮ್ಗೇನ್ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ನಮ್ಮನ್ನ ಕಡೆಗಣೆ ಮಾಡ್ತಾ ಇದ್ದೀರಾ. ಇತ್ತ ಜನಗಳು ಕೂಡ ಅನುಕೂಲ ಆಗ್ತಾ ಇಲ್ಲ, ನೀವೇ ಎಲ್ಲ ಈ ರೀತಿಯಾಗಿ ನುಂಗಿ ನೀರು ಕುಡಿತೀರಾ. ಈ ಒಂದು ಭ್ರಷ್ಟಾಚಾರವನ್ನ ಸಹಿಸಲಾರದೆ ಅಲ್ಲಿನ ಸದಸ್ಯರು, ಅಲ್ಲಿನ ಅಧ್ಯಕ್ಷರು ಮತ್ತೆ ಪಿಡಿಒ ಏನಿದ್ದಾರೆ ಅವರಿಬ್ಬರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆನಂದ್ ಪತ್ತಾರ್, ಪಿಡಿಒ ಭೀಮಾಶಂಕರ್ ಇವರಿಬ್ರು ಏನಿದ್ರೆ ಕೂಡ ಅವರೆಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲಿ ಮೇಲಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಗೆಹರಿಸದೆ ಅಥವಾ ನಮಗೆ ನ್ಯಾಯ ಸಿಗದೆ ಅಲ್ಲಿವರೆಗೂ ನಾವು ಈ ಸ್ಥಳದಿಂದ ಹೊರಡಲ್ಲ, ಕದಲಲ್ಲ ಈಗಂತ ಅವ್ರು ಹೇಳಿರುವಂಥದ್ದು. ಇಷ್ಟೆಲ್ಲ ಯಾಕಾಯ್ತು ಹಾಗಾದ್ರೆ? ಇದೆಲ್ಲ ಇವರು ಇಂದು ಈ ಧರಣಿ ಮಾಡಲಿಕ್ಕೆ ಕಾರಣ ಆದ್ರೆ ಏನಾಗಾದ್ರೆ, ಸುಮಾರು ದಿನಗಳಿಂದ ಕೂಡ ಕೇಳ್ಕೊಂಡು ಬಂದಿರ್ತಾರೆ ಅಲ್ಲಿ ಈ ರೀತಿಯಾಗಿ ಇವರಿಬ್ರು ಅಂದ್ರೆ ಅಧಿಕಾರಿಗಳು ಏನಿರ್ತಾರೆ, ಅವರು ಸರ್ವಾಧಿಕಾರಿ ಧೋರಣೆ ತೋರ್ತಾ ಇರ್ತಾರೆ. ಯಾವುದೇ ಒಂದು ಕೆಲಸಕ್ಕೆ ಆಗ್ಲಿ, ಯಾವುದೇ ಒಂದು ಮೀಟಿಂಗ್ ಆಗ್ಲಿ, ಟೆಂಡರ್ಗೆ ಆಗ್ಲಿ, ಸದಸ್ಯರನ್ನ ಅವರು ಕಡೆಗಣನೆ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಇವರು ಕೂಡ ಬೇಸತ್ತೋಗಿ ಇಂದು ಪ್ರಶ್ನೆ ಮಾಡುವಂಥದ್ದು ಅವರು ಅಧಿಕಾರಿಗಳನ್ನ. ನೀವು ನೋಡಿ ಈ ರೀತಿಯಾಗಿ ಮಾಡಬಾರ್ದು ಅಂತ ಕೂಡ ಸುಮಾರು ಸಲ ಹೇಳಿರ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ಅಂದ್ರೆ, ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಆರೋಪ ಬರ್ತೀನಿ ನಾನು ಏನಂತ. ನೀವು ಕಮಿಷನ್ ಕೇಳಕ್ ಬಂದ್ವಿ, ಇವರು ನಾವೇ
ಅಧಿಕಾರಿ ಮಾಡ್ತಾರೆ, ಇಲ್ಲ ಸದಸ್ಯರೆಲ್ಲ ಕಮಿಷನ್ ಬರ್ತಿದ್ರೆ ಹೀಗಂತ ಆರೋಪ ಮಾಡ್ತೀನಿ ಅಂತ ಹೇಳಿ ಅಲ್ಲಿನ ಸದಸ್ಯರು ಪ್ರತಿಭಟನೆ ಮಾಡ್ತಾ ಕೂತಿರುವಂತದ್ದು. ಯಾರ ದುರ್ದೇಶ ಇಲ್ಲ ಸರ್, ಎಲ್ಲೆಲ್ಲ ಅವ್ರವ್ರ ವೈಯಕ್ತಿಕ ಮತ್ತ ಅದ್ರಾಗ ಕಮಿಷನ್ ಅಂತ ಬಂದಾಗ ಬಂದ ತಿರುಗಿದ ಮಾತ ನಮ್ಮ ಮನೆ ಕಮಿಷನ್ ಎದಕ್ಕೆ ಕಮಿಷನ್ ಮಾತಾಡಿದ್ರು ಅವರು ಬಂದ ಸಂದರ್ಭದಲ್ಲಿ ಇಲ್ಲಿ ಪಿಡಿಯುವಂತ ಭೀಮಾಶಂಕರ್ ಸರ್ ಅಂತಕ್ಕೆ ಆರ್ಥಿಕ ಪಿಡಿಯುವಂತಕ್ಕೆ ಹೊಸ ಬಂದ್ರೆ ಬಂದ್ರೆ ಯಾವ್ದೇ ತರದಂತ ನಮ್ಮ ಸಹಕಾರ ನಮ್ಮಲ್ಲಿ ಟೋಟಲ್ 5 ಜನ ಸರ್, ನಾವು ತೊಳಿಯೋರು, ನಾವು ಒಬ್ಬನೇ ಜನ ಸರ್, ಇನ್ನು ಎಲ್ಲ ಲೇಡೀಸ್ ಮೆಂಬರ್ ಸರ್, ಎಲ್ಲ ಹೇಳ್ಕೊಳ್ತಾರ ನಾವೆಲ್ಲ ಅವ್ರಿಗೆ ಅನುಸರಿಸ್ಕೊಂಡು ತಿಳಿಸ್ಕೊಂಡು ನಾವು ನಮ್ಮ ಮೆಂಬರ್ ಲೆವೆಲ್ದಾಗ ಹೂ ಅಂತ ಎಲ್ಲ ಕೆಲಸ ಮಾಡ್ಕೊಂಡು ಜನಸೇವೆ ಮಾಡ್ಕೊಂಡು ಹೊರಟಿದ್ದೀವಿ ನಾವು. ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ತರದಿಂದ ಹೂ ಅಂತ ಕಸ ಇಲ್ಲಿ ಪಿಡಿಯೋ ಹತ್ರ ಬಂದು ಯಾವುದೇ ತರದಿಂದ ಹೆಂಗೈತೆ ನಮ್ಮ ಬಗ್ಗೆ ಯಾವುದೇ ತರದ ರೆಸ್ಪೆಕ್ಟ್ ಕೊಡಾಗ್ತಾ ಇರಲಿಲ್ಲ. ಅದು ನಾವು ಕೊಟ್ಟಂತ ಯಾವುದೋ ಒಂದು ದರ್ಜೆ ಇರಲಿ, ಮೊನ್ನೆ ಎಕ್ಸಾಂಪಲ್ಸ್ ಸೂಕ್ಷ್ಮವಾಗಿ ಯಾವುದೋ ಒಂದು ಕೆಲಸ ಮೀಟಿಂಗ್ ಕರೆಕ್ಟ್ ಚರ್ಚೆ ಮಾಡ್ರಿ, ಚರ್ಚೆ ಮಾಡ್ಕೊಸ ಅದನ್ನು ಸಂದರ್ಭ ಸಂಬಂಧಪಟ್ಟಂಗೆ ಯಾರಿಗೇನು ವರ್ಕ್ ಇರ್ತಾವೆ ಅವ್ರು ಕೊಡೋನು ಮಾಡೋಣ ಅಂತಂದು ಹೇಳಿ ಏನೋ ಮಾಡಿದ್ರು. ನಾವು ಮಾರ್ಚ್ ತಿಂಗಳದಾಗ ಎಷ್ಟೋ ಸಲ ಆಯ್ಕೆ ಮಾಡ್ಕೊಂಡು ಎಷ್ಟೋ ಸಲ ಕೇಳಿದ್ರು ಯಾವುದೇ ತರದ ಮಾರ್ಚ್ ಒಳಗೆ ಮೀಟಿಂಗ್ ಕರಲಿಲ್ಲ. ಕೇಳಿದ್ರ ಫೈನಾನ್ಸಿಯಲ್ ಇರೈತಿ, ಫೈನಾನ್ಸಿಯಲ್ ಅವ್ರಿಗೂ ಇರಲಿ ನಮಗೂ ಮೀಟಿಂಗ್ ಕರಿಬೇಕಂತ ಸಂದರ್ಭ ಅಧ್ಯಕ್ಷರದ್ದು ಅಧ್ಯಕ್ಷರನ್ನು 10 ಸಲ 3 ಅಂತ ಹೋದ್ರು ನಾವು. ಮೊನ್ನೆ 28 ತಾರೀಕು ಎಕ್ಸಾಂಪಲ್ ಮಾರ್ಚ್ 28 ತಾರೀಕು ನಾವು ಸದಸ್ಯರೆಲ್ಲ ಹೋಗುವಂತೆ ಕಸ ಆಫೀಸಿಗೆ ಏನು ಮಾಡತ್ತೀರಿ, ಏನು ಕೆಲಸ ನಡೆದ ಅಂತ ಕೇಳಕ್ಕಂತ ಸಂದರ್ಭ ಬಂದಾಗ ಎಲ್ಲ ಸದಸ್ಯರು ನಡ್ಕೊಂಡು ಕಸ ನೀವು ಕಮಿಷನ್ ಸಲ ಅಷ್ಟೇ ಬರ್ತಾರೆ ಅಂತ ಒಬ್ಬರು ಅಂತ ಅಂತಾರೆ ಸರ್. ಸರ್ ಒಬ್ಬರು ಅಧಿಕಾರಿ ಕಮಿಷನ್ ಸಲ ಅಷ್ಟೇ ಬಂದಾರ ಅಂತಂದ್ರೆ ಇವರು ಅಭಿವೃದ್ಧಿ ಮಾಡಕ್ಕೆ ಬಂದಾರೋ ಅಥವಾ ನಮಗೆ ಇಲ್ಲಿ ಕಮಿಷನ್ ಕೊಡಕ್ಕೆ ಬಂದಾರೋ ಕಮಿಷನ್ ಕೇಳಕ್ಕೆ ಬಂದಾರೋ, ನಾವು ಇನ್ನೊರಿಗಾರನು 1 ರೂಪಾಯಿ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಏನು ಕೇಳಕ್ಕೆ ಹೋಗಿಲ್ಲ ಮಾಡಕ್ಕೆ ಹೋಗಿಲ್ಲ, ಅವ್ರನ್ನ ಅನವಶ್ಯಕ ಹೆಣ್ಮಕ್ಳು ಮಾಡ್ಕೊಂಡು ಈ ಥರ ಅಂತಂದ್ರೆ ನಮ್ಮ ಬ್ಯಾಂಕ್ ಅನ್ಯಾಯ ಆಗೈತೆ. ಇದನ್ನು ನಾವು ಅವರಿಗೆ ಯಾವುದೋ ಕಾರಣಕ್ಕೂ ನಮಗೆ ಸಸ್ಪೆಂಡ್ ಮಾಡಬೇಕು, ನಮ್ಮ ಪಂಚಾಯತ್ ಒಳಗೆ ಯಾವುದೋ ಕಾರಣಕ್ಕೂ ಅವ್ರು ಇರ್ತಕ್ಕದ್ದಲ್ಲ, ನಮ್ಮ ಬೇರೆ ಅಧಿಕಾರಿ ನಮಗೆ ಇಲ್ಲಿ ಬಂದಂತ ಸರಿ ಇಡಬೇಕು. ಅದೇ ಸಂದರ್ಭದಾಗ 28 ತಾರೀಕು ನಾವು ಎಲ್ಲ ಸದಸ್ಯರು ಕೂಡಿ ಕಾಸ ಒಂದು ಅರ್ಜಿ ಕೊಟ್ಟು ಸರ್ ಅವ್ರಿಗೆ. ಇವ್ರ ಆಟ ನಮ್ ಹೆಣ್ಮಕ್ಳ ಇವ್ರ ಏನು ತಿಳಿದಿಲ್ಲ ಅಂತ ಹಿಂಗ್ ಮಾಡತ್ತಾರೋ, ಯಾಕೆ ಅಂದ್ರಿದ 8 ಮಂದಿ ಇದಾವ್ರಿ, 8 ಮಂದಿ ಇದ್ರು ಈ ರೀತಿ ಅವ್ರು ಏನ್ ನಾ ಅಂದಿಲ್ಲ ಅಂತ ಹೇಳ್ತಾರ, ಅವ್ರ ನಾ ಏನ್ ಅಂದಿಲ್ಲ ಅಂತ ಹೇಳ್ತಾರ ಅವ್ರ ಮೇಲೆ ಹೋದ್ರಲ್ರ ಅವ್ರ ಏನಂತ ನಾವು ಮಾತಾಡಿ ನಿಮ್ಗ ಹೇಳ್ತಾರ ಅವ್ರ ಅವ್ರು ಮಾತಾಡಿದ್ರ ನಾವು ಲೆಟ್ರ್ ಕೊಟ್ಟಿದ್ದೀವ್ರಿ ಮತ್ತ ಕೂಡ ಮಾತಾಡಿದ್ರು ಏನಾಯ್ತು ಅಂತ ಕೂಡ ಅವರು ಕೂಡ ಅವರ ವೇನಲ್ಲಿ ಅವರು ವಿವರಿಸಿದ್ದಾರೆ. ಜೊತೆಗೆ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಮಹಿಳೆಯನ್ನು ಕೂಡ ಮಾತನಾಡಿರುವಂಥದ್ದು, ಜೊತೆಗೆ ಅವರ ಮಧ್ಯೆ ಒಂದಷ್ಟು ವಾಗ್ವಾದಗಳು ನಡೆದಿದ್ದಾವೆ ಅವನು ಕೂಡ ನಾವು ತೋರಿಸಿದ್ವಿ. ಇಲ್ಲೆಲ್ಲ ಒಂದ್ ಕಡೆ ಪ್ರಶ್ನೆ ಕಾಡ್ತಿರುವಂತದ್ದು, ಯಾರ ಮಾತನ್ನ ನಂಬೇಕಾಗತ್ತೆ, ಪಿಡಿಒ ಮಾತನ್ನ ನಂಬೇಕಾ ಅಥವಾ ಅಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಸದಸ್ಯರುಗಳ ಮಾತನ್ನ ನಂಬೇಕಾ, ಇದರಲ್ಲಿ ನಿಜವಾದ ಸಮಸ್ಯೆ ಏನು ಹಾಗಾದ್ರೆ, ಇವೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಪಿಡಿಒ ಅವರ ಒಂದು ದೃಷ್ಟಿಯಲ್ಲಿ ಅವರ ಒಂದು ದೃಷ್ಟಿಕೋನದಲ್ಲಿ ಮಾತನಾಡ್ತಾ ಇದ್ದಾರೆ, ಇಲ್ಲಿ ನಮ್ದೇನು ತಪ್ಪಿಲ್ಲ ಸದಸ್ಯರುಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಸದಸ್ಯರು ಆರೋಪ ಮಾಡ್ತಾ ಇದ್ದಾರೆ ಏನಂತಾರೆ, ಇಲ್ಲ ಪಿಡಿಒ ಅವ್ರದ್ದು ತಪ್ಪಿದೆ, ಇವರು ನಮ್ಮನ್ನ ಕಡೆಗಣಿಸ್ತಾರೆ, ಯಾವುದಕ್ಕೂ ಕೂಡ ನಮ್ಮನ್ನ ಲೆಕ್ಕಕ್ಕೆ ತಗೊಂಡಿಲ್ಲ, ಪರಿಗಣನೆ ಮಾಡಿಲ್ಲ ಅಂತ ಅವರು ಕೂಡ ಆರೋಪ ಮಾಡ್ತಿರುವಂಥದ್ದು. ಇಲ್ಲಿ ಸತ್ಯಾಸತ್ಯತೆಗಳು ನಿಜಕ್ಕೂ ಕೂಡ ಹೊರಗಡೆ ಬರಬೇಕಾಗಿರುವಂಥದ್ದು.
ನಿಜ ಸತ್ಯ ಇಲ್ಲಿ. ಅವ್ರು ಹೇಳ್ತಾರೆ ನಮಗೆ ಇಲ್ಲಿ ಇವರು ಯಾರು ಬೇಡ, ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿಬಿಡಲಿ, ತೊಂದರೆ ಇಲ್ಲ ಅಂತ ಅವರು ಹೇಳ್ತಾರೋ ಪಿ ಡಿ ಓ ಹೇಳ್ತಾರೋ ಅಂತ. ನಮಗೆ ಸದಸ್ಯರುಗಳೇ ಬೇಡ, ಯಾವಾಗಲೂ ಕೂಡ ಇದೇ ರೀತಿಯಾದಂತಹ ಕಿರಿಕ್ ಮಾಡ್ತಾರೆ. ಅವರ ಒಂದು ಭಾವನೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಏನಾಗಿಲ್ಲ ಅನ್ನೋದು ಖುದ್ದು ಅವರೇ ಮಾತನಾಡಬೇಕು, ಜೊತೆಗೆ ಅಲ್ಲಿನ ಮೇಲಧಿಕಾರಿಗಳು ಅಲ್ಲಿ ಕೊಟ್ಟು ಚರ್ಚೆನೆ ಮಾಡಬೇಕಾಗುತ್ತೆ. ಯಾಕೆ ಈ ಸಮಸ್ಯೆಗಳೆಲ್ಲ ಆಯಿತು, ಇವರ ಒಂದು ನಾಲ್ಕು ಗೋಡೆಯ ಮಧ್ಯೆ ನಡಬೇಕಿದ್ದಂತಹ ವಿಚಾರ ವಿಚಾರಣೆಗಳು ಬೀದಿಗೆ ಯಾಕೆ ಬಂತು, ಹಾಗಾದರೆ ಜನಗಳ ಮಧ್ಯೆ ಯಾಕೆ ಬಂತು ಅನ್ನೋದು ಕೂಡ ಇಲ್ಲಿ ಅವರೆಲ್ಲರೂ ಕೂಡ ಮಾತನಾಡಿ ಈ ಒಂದು ಸಮಸ್ಯೆನ ಸರಿಪಡಿಸುವಂತ ಕೆಲಸ ಮಾಡಬೇಕಾಗುತ್ತೆ ಅಲ್ಲಿನ ಮೇಲಧಿಕಾರಿಗಳು. ಇಲ್ಲಿ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಏನಕ್ಕೆ ಇದೆಲ್ಲ ಇಷ್ಟೆಲ್ಲ ಆಯ್ತು ಅಂದ್ರೆ, ನಕಲಿ ಬಿಲ್ ಸೃಷ್ಟಿ ಮಾಡಿಬಿಟ್ಟು ಪಿ ಡಿ ಓ ಮತ್ತೆ ಅಲ್ಲಿನ ಅಧ್ಯಕ್ಷರು 75,000 ರೂಪಾಯಿನ ಭ್ರಷ್ಟಾಚಾರ ಮಾಡಿದ್ದಾರೆ, ಹೀಗಂತ ಅಲ್ಲಿನ ಆರೋಪ ಮಾಡ್ತಿರುವಂತದ್ದು. ಜೊತೆಗೆ ಅವ್ರು ಇನ್ನೊಂದು ಆರೋಪ ಕೂಡ ಮಾಡಿದ್ದಾರೆ ಗಮನಿಸ್ಬೇಕು. ಇಲ್ಲಿ ನಾವೇನಾದ್ರೂ ಅಲ್ಲಿ ಅವರ ಪ್ರಶ್ನೆ ಮಾಡಕ್ಕೆ ಅಂತ ಹೋದ್ರೆ ಅಲ್ಲಿನ ಅಧ್ಯಕ್ಷರು ಮತ್ತೆ ಪಿ ಡಿ ಓ ಇದಾರಲ್ಲ ಅವರುಗಳು ನಮ್ಮ ಮೇಲೆ ಬೆದರಿಸ್ತಾರೆ, ನಿಮ್ಮನ್ನ ಕೂರಿಸ್ತೀವಿ ನಾವು, ನೀವು ಕಮಿಷನ್ ಕೇಳಕ್ ಬರ್ತಾ ಇದಾರೆ, ಯಾವುದೇ ಒಂದು ಕಾಮಗಾರಿ ಮಾಡಕ್ ಹೋದ್ರು ಕೂಡ ಇವರು ಕಮಿಷನ್ ಬೇಕು ನಮಗೆ, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಬಿಡಲ್ಲ, ಹೀಗಂತ ಆರೋಪ ಮಾಡ್ತಾರೆ. ಅಂತ ಕೂಡ ಇವರು ಆರೋಪನ ಮಾಡುವಂತದ್ದು ಪಿ ಡಿ ಓ ಮತ್ತೆ ಸದಸ್ಯರುಗಳು. ಆದ್ರೆ ಪಿ ಡಿ ಓ ಆನ್ಸರ್ ಮಾಡ್ತಿರೋದೇ ಬೇರೆ ರೀತಿಯಾಗಿ ಆನ್ಸರ್ ಮಾಡ್ತೀವಿ, ನಾವು ಆ ರೀತಿಯಾಗಿ ಯಾವುದು ಕೂಡ ಮಾಡಿಲ್ಲ. ಏಕಾಏಕಿ ಇವರು ಈ ರೀತಿಯಾಗಿ ಬಂದು ಹೆಣ್ಮಕ್ಳನ್ನು ಕೂಡ ಕರ್ಕೊಂಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಸಂಗತಿ, ನಮಗೆ ಸದಸ್ಯರುಗಳೇ ಬೇಡ, ಸಸ್ಪೆಂಡ್ ಮಾಡ್ಬಿಡ್ಲಿ ಅಂತ ಹೇಳ್ತಾರೆ. ಈ ಸಮಸ್ಯೆ ಕ್ಲಿಯರ್ ಆಗಬೇಕು ಅಂತಂದ್ರೆ ಅಲ್ಲಿನ ಮೇಲಧಿಕಾರಿಗಳು ಯಾರಿದ್ದಾರೆ ಅವರು ಅಲ್ಲಿಗೆ ಭೇಟಿ ಕೊಟ್ಟು ಈ ಸಮಸ್ಯೆಗೆ ಒಂದು ಪರಿಹಾರನ ಕೊಡಬೇಕಾಗುತ್ತೆ. ಜೊತೆಗೆ ಈ ಸಮಸ್ಯೆ ಯಾಕೆ ಉದ್ಭವ ಆಯಿತು, ಇಷ್ಟೊಂದೆಲ್ಲ ತಾರಕಕ್ಕೆ ಇರಲಿಕ್ಕೆ ಮುಖ್ಯವಾದ ಕಾರಣ ಏನು, ಇವೆಲ್ಲವನ್ನು ಕೂಡ ಅಲ್ಲಿ ಗಮನಿಸಬೇಕಾಗುತ್ತೆ, ಚರ್ಚೆ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಸರಿಪಡಿಸ್ಕೊಂಡ್ರೆ ಇಲ್ಲ ಒಂದು ಕಡೆ ಒಳ್ಳೇದಾಗುತ್ತೆ ಆ ಒಂದು ಗ್ರಾಮ ಪಂಚಾಯತಿಗೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಸಮಸ್ಯೆ ಯಾಕೆ ಸೃಷ್ಟಿ ಆಯ್ತು ಹಾಗಾದ್ರೆ, ಈ ಒಂದು ಮನಸ್ತಾಪಗಳು ಬೀದಿಗೆ ಬಂದು ಬೀಳಲಿಕ್ಕೆ ಕಾರಣ ಆದ್ರೆ ಏನಾಗಾದ್ರೆ? ಒಂದು ಗಮನಿಸಬೇಕಾಯ್ತು, ಗ್ರಾಮ ಪಂಚಾಯತ್ ಅಧ್ಯಕ್ಷರಿರ್ಬೋದು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮದೇ ಇದನ್ನ ಪ್ರಯತ್ನಿಸಬೇಕು ಅನ್ನೋ ಒಂದು ಉದ್ದೇಶ ಇದೆ. ಜೊತೆಗೆ ಜನಸಾಮಾನ್ಯರ ಜನಪ್ರತಿನಿಧಿಗಳೇ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ನೋಡಿದ್ರೆ ಎಲ್ಲ ಒಂದ್ ಕಡೆ ಇವರು ಎಷ್ಟು ಬೇಜವಾಬ್ದಾರಿತನ, ಜೊತೆಗೆ ಸರ್ವಾಧಿಕಾರ ಇದು ಮಾಡೋದಕ್ಕೆ ಮಾಡ್ತಾ ಇದಾರೆ ಅಂತ ನೋಡ್ಬೋದು ನಾವು.
ಅಲ್ಲ ಈಗ ಪಿ ಡಿ ಓ ಮಾತನಾಡಿದ್ರು, ಅವ್ರು ಹೇಳೋವೇನೆ ಬೇರೆ ಇದೆ, ನಮ್ ಇಲ್ಲಿ ಸದಸ್ಯರುಗಳೇ ಈ ರೀತಿಯಾಗಿ ಮಾಡ್ತಾ ಇದಾರೆ, ಬೇಕು ಅಂತಾನೆ ಮಾಡ್ತಾ ಇದಾರೆ, ಇವರ ಒಂದು ನಾವೇನೇ ಮಾಡಕ್ ಹೋದ್ರು ಕೂಡ ನಮಗೆ ಇವರು ಫ್ರೀಡಮ್ ಕೊಡಲ್ಲ ಅಂದ್ರೆ ಅವ್ರು ಏನೇಳಿ ಅವ್ರು ಹೇಳ್ತಾ ಇದಾರೆ. ಇಲ್ಲಿ ಸದಸ್ಯರುಗಳೇ ತಪ್ಪು ಅನ್ನತ್ತಾರ, ಬಟ್ ಸದಸ್ಯರುಗಳು ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲ ಅಲ್ಲಿನ ಪಿ ಡಿ ಓ ಮತ್ತೆ ಅಲ್ಲಿನ ಅಧ್ಯಕ್ಷರು ತಪ್ಪು ಅಂತ ಹೇಳ್ತಾರೆ, ಹಾಗಾದ್ರೆ ಸತ್ಯ ಏನು ಆಗತ್ತೆ? ಅಲ್ಲಿ ಅವರು ಸಾಕ್ಷಿ ಸಮೇತ ಅಲ್ಲಿ ಕೊಟ್ಟಿರುವಂತದ್ದು ಏನಂತಾರೆ, ಒಂದು ಅಂಗನವಾಡಿ ಪಂಚಾಯತ್ ಅಂಗನವಾಡಿಗೆ ಇವರು ದುಡ್ಡ ಉಪಕರಣ ಸರಬರಾಜು ಮಾಡಿದ್ವಿ ಅಂತ ಹೇಳ್ತಾರೆ ಪೀಡಿಯವರು. ಬಟ್ ಅಲ್ಲಿ ವಾಸ್ತವವಾಗಿ ನೋಡಿದ್ರೆ ಯಾವ ಇದನ್ನು ಸಾಮಗ್ರಿನ ಸರಬರಾಜು ಮಾಡಿಲ್ಲ. ಸೊ ಅದನ್ನ ಸಾಕ್ಷಿ ಸಮೇತ ಹೇಳ್ತಾರೆ. ಆಮೇಲೆ ಪರ್ಟಿಕ್ಯುಲರ್ ಗೆ ಒಂದು ಗ್ರಾಮದ ಇವರು 5 ಜನ ಸದಸ್ಯರು ಏನಿದಾರಲ್ಲ, ಒಂದು ಗ್ರಾಮದ ಇವರು 5 ಜನನು ಆ ಗ್ರಾಮಕ್ಕೆ ಇವರು ತರತರ ಮಾಡ್ತಾರೆ ಅಂತ ಅಲ್ಲಿ ಸದಸ್ಯರು ಆರೋಪ ಇದ್ದಾರೆ. ಓಕೆ, ಹಾಗಾದ್ರೆ ಇವರ ಒಂದು ಬೇಡಿಕೆ ಏನಾಗಾದ್ರೆ ಇವಾಗ ಏನ್ ಮಾಡ್ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದಾರೆ? ಅವರು ಅಲ್ಲಿ ಪಿಡಿಯೋರ್ನ ಸಸ್ಪೆಂಡ್ ಮಾಡ್ಬೇಕು, ಜೊತೆಗೆ ಈಗ ಆಗಿರೋ ಅವ್ಯವಹಾರಗಳನ್ನ ಸರಿ ಮಾಡ್ಕೊಡ್ಬೇಕು ಅನ್ನೋದು ಅವ್ರ ಬೇಡಿಕೆ ಇದೆ. ಬೇಡಿಕೆಯಿಂದ ಇವರು ಪ್ರತಿಭಟನೆ ಮಾಡ್ತಾ ಇದ್ರು, ಯಾವ ಇದೆ ಹಿರಿಯ ಅಧಿಕಾರಿ ಇದುವರೆಗೂ ಭೇಟಿ ಕೊಟ್ಟಿಲ್ಲ ಆಯುಷಲ್ಲಿ. ಹಾಗಾದ್ರೆ ಎಲ್ಲಿವರೆಗೂ ನಡೀ ಸಾಗರ್ ಇವ್ರ ಪ್ರತಿಭಟನೆ ನಿಮ್ ಪ್ರಕಾರ? ಅವರು ಅವ್ರ ಈ ಪ್ರತಿಭಟನೆ ಮಾಡಿ ಹಿರಿಯ ಅಧಿಕಾರಿಗಳು ಬರಬೇಕು, ಸಮಸ್ಯೆ ಮೊದಲು ಮಾತಾಡಿ ಸಮಸ್ಯೆ ಪರಿಹರಿಸಿಕೊಡೋವರೆಗೂ ನಾವು ಕದಲಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಪಿಡಿಒ ಏನಂತ ಹೇಳ್ತೀರಾ ಹಾಗಾದ್ರೆ? ಪಿಡಿಒ ನಾನು ಏನೋ ತಪ್ಪು ಮಾಡಿಲ್ಲ ಅನ್ನೋ ರೀತಿ ಅವರು ಹೇಳ್ತಾ ಇದಾರೆ. ಇದ್ರ ಮಧ್ಯೆ ಅಧ್ಯಕ್ಷ ಇದ್ದಲ್ಲ, ಅಧ್ಯಕ್ಷರು ಎಲ್ಲೋದ್ರ ಹಾಗಾದ್ರೆ ಅಧ್ಯಕ್ಷರು ಯಾವ್ದು ಆಟ ಅವ್ರು ಪಿಡಿಒ ಕೈ ಅಧ್ಯಕ್ಷರು ಅಲ್ಲಲ್ಲ, ಈಗ ಅವ್ರೇನು ಮಾತಾಡುವಂತ ಪ್ರಯತ್ನ ಮಾಡಿಲ್ವಾ ಅಥವಾ ಮಾತಾಡಿಸುವಂತ ಪ್ರಯತ್ನ ಮಾಡಿಲ್ಲ ಇಲ್ಲ ಮಾತಾಡ್ತಿದ್ರು ಅವರು ಪಿಡಿಒರ್ ಮೇಲೆ ಇಲ್ಲ ಅವರೇ ಇದಾರೆ ನಮ್ಮ ಸದಸ್ಯರು ಯಾರು ಮಾಡ್ತಾ ಇಲ್ಲ. ಎರಡು ತಂಡ ಇದೆ ಸರ್ ಒಟ್ನಲ್ಲಿ. ಒಂದು ತಂಡ ಏನಿದೆ ಅವರು ಅಧ್ಯಕ್ಷರು ಹೇಳ್ದಕ್ಕೆ ಪಿಡಿಒರ್ ಹೇಳ್ದಕ್ಕೆ ಕೇಳುತ್ತೆ, ಈ ಬಾಕಿ 5 ಜನನ ಇವರು ಇದನ್ನ ಮಾಡ್ತಾರೆ, ಕಡೆಗಳನ್ನ ಮಾಡ್ತಾ ಇದಾರೆ ಅನ್ನೋ ಆರೋಪ ಅವ್ರದ್ದು 5 ಜನ ಸದಸ್ಯರಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲವನ್ನ ಕಡೆ ಮುಂದಿನ ದಿನಗಳಲ್ಲಿ ಈ ಒಂದು ಗೊಂದಲಗಳು ಅಥವಾ ಈ ಆರೋಪ ಪ್ರತ್ಯಾರೋಪಗಳು ಎಲ್ಲಿ ನಿಲ್ಲುತ್ತೆ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.